ಗುಡ್ ಈವ್ನಿಂಗ್. ಸಂಜೆಯಾಗ್ತಿದ್ದ ಹಾಗೆ ನಿಮ್ಮ ಮುಂದೆ ಶಶಿ ಸರ್ ಅರ್ಪಿಸುವ ಗಾಂಧಿನಗರ್ ನ್ಯೂಸ್ ಹೊತ್ಕೊಂಡು ನಾನು ಹಾಜರಾಗ್ತೀನಿ. ಸೊ ಇವತ್ತು ಕೂಡ ಸ್ಯಾಂಡಲ್ವುಡ್ನ ಟಾಪ್ 10 ನ್ಯೂಸಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಸಮಾಚಾರಗಳಿದೆ. ಚಿತ್ರಜಗತ್ತಿನ ಕಲರ್ಫುಲ್ ಜರ್ನಿ ಬಗ್ಗೆ ಕೂಡ ಅಪ್ಡೇಟ್ ಮಾಡ್ತೀವಿ. ಸೊ ಹಾಗಿದ್ಮೇಲೆ ಗಾಂಧಿನಗರ್ ನ್ಯೂಸನ್ನ ಶುರು ಮಾಡೋಣ. ಮೊದಲಿಗೆ ಸ್ಯಾಂಡಲ್ವುಡ್ನ ಟಾಪ್ 10 ನ್ಯೂಸ್ನಲ್ಲಿ ಅಭಿಮಾನಿಗಳಲ್ಲಿ ಗಣೇಶ್ ಕ್ಷಮೆ ಯಾಚಿಸಿದ್ದು ಯಾಕೆ? ಇನ್ನು ಮಗನನ್ನ ಸಾರಿ ಕೇಳಿದ್ರಂತೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸಂಧಾನ ಸಕ್ಸಸ್ ಆಗ್ಬಿಟ್ಟಿದೆ. ಬುಲೆಟ್ ಪ್ರಕಾಶ್ ಹಾಗೂ ದಿನಕರ್ ತೂಗುದೀಪ್ ಅವರ ವಿವಾದ ಕ್ಲೋಸ್ ಆಗಿದೆ. ಇವೆಲ್ಲ ಸ್ಯಾಂಡಲ್ವುಡ್ನ ಟಾಪ್ ಸ್ಟೋರೀಸ್ ಅಲ್ಲಿ. ರಾಕ್ ಸ್ಟಾರ್ ರೋಹಿತ್ ಕರ್ವಾ ಚಿತ್ರದ ಹೀರೋ ಗುರು. ಹೌದು, ಸೂಪರ್ ಹಿಟ್ ಹಾರರ್ ಸಿನಿಮಾ 6-5=2 ಚಿತ್ರತಂಡದವರು ಕರ್ವಾ ಎಂಬ ವಿಭಿನ್ನ ಹೊಸ ಸಿನಿಮಾ ಮಾಡ್ತಿದ್ದಾರೆ ಎಂದು ನಾವು ನಿಮಗೆ ಹೇಳಿದ್ವಿ. ಇನ್ನು ಹೊಸಬರ ಚಿತ್ರತಂಡದಿಂದ ಸದ್ಯಕ್ಕೆ ಹೊರಬಿದ್ದಿರುವ ಖಾಸ್ ಖಬರ್ ಏನಪ್ಪಾ ಅಂದ್ರೆ, ಇಲ್ಲಿಯವರೆಗೆ ಚಿತ್ರದಲ್ಲಿ ಯಾರು ಯಾರು ಕಾಣಿಸ್ಕೊಳ್ತಾರೆ ಎಂದು ಚಿತ್ರದ ನಿರ್ದೇಶಕ ನವನೀತ್ ಅವರು ಬಾಯ್ಬಿಟ್ಟಿರಲಿಲ್ಲ. ಇದೀಗ ಚಿತ್ರದ ನಾಯಕ ಯಾರು ಎಂಬ ಸೀಕ್ರೆಟ್ ಅನ್ನ ನವನೀತ್ ಬಿಚ್ಚಿಟ್ಟಿದ್ದಾರೆ. ಈ ಬಾರಿ ಕರ್ವಾ ಚಿತ್ರಕ್ಕೆ ನಾಯಕನಾಗಿ ಆಯ್ಕೆ ಆಗಿರುವವರು ರಾಕ್ ಸ್ಟಾರ್ ಅಂತಾನೆ ಖ್ಯಾತಿ ಗಳಿಸಿರುವ ಆರ್ ಜೆ ರೋಹಿತ್ ಅವರು. ಮಾತ್ರವಲ್ಲದೆ ಬಾಂಬೆ ಮಿಠಾಯಿ ಸಿನಿಮಾದಲ್ಲೂ ಪೊಲೀಸ್ ಪಾತ್ರದಲ್ಲಿ ಕಾಣಿಸಿಕೊಂಡು ಪ್ರೇಕ್ಷಕರನ್ನ ಮನರಂಜಿಸಿದ್ದರು. ವಿಜಯ್ ಶಾಂತಿ ರಾಗಿಣಿಯಂತೆ. ಹೌದು, ರಾಗಿಣಿ ಐಪಿಎಸ್ ಚಿತ್ರದ ನಂತರ ಈಗ ಇನ್ನೊಂದು ಆಕ್ಷನ್ ಚಿತ್ರದ ಮೂಲಕ ಮತ್ತೆ ತೆರೆಯ ಮೇಲೆ ಲೇಡಿ ಡಾನ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ನಟಿ ರಾಗಿಣಿ. ಆನಂದ್ ಪಿ ರಾಜು ನಿರ್ದೇಶನದ ಹೊಸ ಚಿತ್ರದಲ್ಲಿ ರಾಗಿಣಿ ಇದುವರೆಗೂ ಮಾಡದಿರುವ ಸಾಹಸಮಯ ಸ್ಟಂಟ್ಸ್ ಮಾಡಿದ್ದಾರೆ. ಚಿತ್ರಗಳಲ್ಲಿ ರಾಗಿಣಿ ಆಕ್ಷನ್ ಹೀರೋಯಿನ್ ಆಗಿ ಹೆಚ್ಚಾಗಿ ಮಿಂಚುತ್ತಿದ್ದಾರೆ. ಸ್ಯಾಂಡಲ್ವುಡ್ನ ವಿಜಯ್ ಶಾಂತಿ ಇವರು ಆಗ್ತಾರೆ ಅನ್ನೋದು ಕೆಲವರ ಅಭಿಪ್ರಾಯ. ಒಬ್ಬರು ರಾಗಿಣಿ ಅವರನ್ನು ಲೇಡಿ ಅಂಬರೀಶ್ ಅಂದ್ರೆ ಮತ್ತೊಬ್ಬರು ಲೇಡಿ ಸಿಂಗಂ ಎನ್ನುತ್ತಿದ್ದಾರಂತೆ. ಹೆಸರು ನಂದಿನಿ, ಕುತ್ತಿದ್ರೆ ಕೂಳಿ. ಡಬಲ್ ಖುಷಿಯಲ್ಲಿ ಪ್ರಕಾಶ್ ರಾಯ್. ಹೌದು, ಬಹುಭಾಷಾ ಕನ್ನಡ ನಟ ಪ್ರಕಾಶ್ ರಾಯ್ ಖುಷಿಯಲ್ಲಿದ್ದಾರೆ. ಇಂದು ಅವರು ನಟಿಸಿರುವ ಕನ್ನಡ ಚಿತ್ರ ದೇವರನಾಡಲ್ಲಿ ಬಿಡುಗಡೆಯಾಗಿದೆ. ಕಿರುತೆರೆ ಹಾಗೂ ಬೆಳ್ಳಿತೆರೆಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಬಿ ಸುರೇಶ್ ನಿರ್ದೇಶನದ ಚಿತ್ರ ಇದು. ಮತ್ತೊಂದು ಖುಷಿ ಸಮಾಚಾರದ ಬಗ್ಗೆ ನಾವೀಗ ಆಲ್ರೆಡಿ ನಿಮಗೆ ಹೇಳಿದ್ವಿ, ಪ್ರಕಾಶ್ ರಾಯ್ ಅವರು ತಂದೆಯಾಗಿರುವುದು. ತಾವು ಹಾಗೂ ಪತ್ನಿ ಪೋನಿ ವರ್ಮಾ ಸಂತಸದಲ್ಲಿದ್ದು ಈ ವಿಚಾರವನ್ನ ನಿಮ್ಮ ಜೊತೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಅಂತ ಪ್ರಕಾಶ್ ರಾಯ್ ಅವರು ಟ್ವೀಟ್ ಮಾಡಿದ್ರು. ತಿಥಿಗೆ ಸನ್ಮಾನ. ಸದ್ದಿಲ್ಲದೆ ಚಿತ್ರೀಕರಣ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡಿದ ನಿರ್ದೇಶಕ ರಾಮ್ ರೆಡ್ಡಿ ತಮ್ಮ ಚೊಚ್ಚಲ ಚಿತ್ರ ತಿಥಿಗೆ ತಾಯಿ ನೆಲದಲ್ಲಿ ಭಾರಿ ಪ್ರಶಂಸೆ ಗಳಿಸಿದ್ದಾರೆ. ಇತ್ತೀಚೆಗೆ 8ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ 2 ಬಾರಿ ಹೌಸ್ಫುಲ್ ಪ್ರದರ್ಶನ ಕಂಡಿರುವ ಈ ಚಿತ್ರವನ್ನು ರಾಜ್ಯಾದ್ಯಂತ ಏಪ್ರಿಲ್ನಲ್ಲಿ ಬಿಡುಗಡೆ ಮಾಡುವ ಆಲೋಚನೆ ಮಾಡಿದ್ದಾರೆ ನಿರ್ದೇಶಕರು. ಹೋಗಪ್ಪ, ಹೋಗು ಹೋಗು, ಊರು ಬಿಟ್ಟು ಹೋಗು, ಹೋಗದೆ ಸರಿ ಹೋಗು. ಮಗನನ್ನ ಕ್ಷಮೆ ಕೇಳಿದ ಕ್ರೇಜಿ ಸ್ಟಾರ್ ರವಿಚಂದ್ರನ್. ರವಿಚಂದ್ರನ್ ಪುತ್ರ ಮನರಂಜನ್ ಸ್ಯಾಂಡ್ಲ್ವುಡ್ಗೆ ಎಂಟ್ರಿ ಕೊಡ್ತಾರೆ ಅನ್ನೋ ಸುದ್ದಿ ಈಗ ಹಳತಾಗಿ ಹೋಗಿದೆ. ಅಂದುಕೊಂಡಂತೆ ಎಲ್ಲ ಆಗಿದ್ರೆ ಇಷ್ಟೊತ್ತಿಗಾಗಲೇ ಮನರಂಜನ್ ಅಭಿನಯದ ಪ್ರೇಮಲೋಕದಲ್ಲಿ ರಣಧೀರ ಚಿತ್ರ ತೆರೆ ಕಂಡು 1-2 ವರ್ಷವಾಗಬೇಕಿತ್ತು. ಆದ್ರೆ ಅದು ಮುಹೂರ್ತದ ನಂತರ ಮಕ್ಕಳೆ ಮಲಗಿತು. ಇನ್ನು ರವಿಚಂದ್ರನ್ ಅವರು ಹೇಳೋ ಪ್ರಕಾರ ಅವರು ತಮ್ಮ ಅಪೂರ್ವ ಚಿತ್ರ ಮುಗಿಸದೆ ಹೊಸ ಚಿತ್ರ ಪ್ರಾರಂಭ ಮಾಡೋದು ಅವರಿಗೆ ಇಷ್ಟವಿರಲಿಲ್ಲ. ನನ್ನ ಮಗ, ನಾನು ಅವನಿಗಾಗಿ ಫಿಲಂ ಡೈರೆಕ್ಟರ್ ಮಾಡಲಿ ಎಂದು ಕಾಯುತ್ತಿದ್ದೇನೆ ಅನ್ನೋದು ಗೊತ್ತು. ಆದರೆ ಅಪೂರ್ವ ಚಿತ್ರ ಮುಗಿಸಿದ ನಂತರ ಅವನ ಸಿನಿಮಾವನ್ನು ಶುರು ಮಾಡ್ತೇನೆ, ತಡವಾಗಿದ್ದಕ್ಕೆ ಮಗನ ಕ್ಷಮೆ ಕೇಳ ಬಯಸುತ್ತೇನೆ ಎಂದಿದ್ದಾರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್. ಯಾಕೆ ಹೋಗಿದ್ಯಮ್ಮ ನಿನ್ನ ಮನೆಗೆ? ನಾನು ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಇಂಟರ್ನ್ ಆಗಿ ಕೆಲಸ ಮಾಡ್ತಿದ್ದೇನೆ, ಹಾಗಾಗಿ ಒಂದು ಸ್ಟೋರಿ ರೆಡಿ ಮಾಡ್ತಿದ್ದೆ. ಏನ್ ಸ್ಟೋರಿ?
ಹೇಳ್ರಿ. ಲೂಸಿಯಾ ಖ್ಯಾತಿಯ ಪವನ್ ಕುಮಾರ್ ನಿರ್ದೇಶನದ ಯೂಟರ್ನ್ ಚಿತ್ರದ ಟ್ರೇಲರ್ ಬಿಡುಗಡೆಯಾಗಿದ್ದು ಟ್ರೇಲರ್ಗೆ ಅಭಿಮಾನಿಗಳು ಥ್ರಿಲ್ ಆಗಿದ್ದಾರೆ. ಬಿಡುಗಡೆಯಾದ 2 ದಿನದಲ್ಲಿ 2 ಲಕ್ಷ ಮಂದಿ ಟ್ರೇಲರ್ ವೀಕ್ಷಿಸಿದ್ದಾರೆ. ಟ್ರೇಲರ್ ವೀಕ್ಷಿಸಿದ ಬಾಹುಬಲಿ ಖ್ಯಾತಿಯ ರಾಣಾ ದಗುಬಾಟಿ ಹಾಗೂ ನಾಗಚೈತನ್ಯ ಸಂತಸ ವ್ಯಕ್ತಪಡಿಸಿದ್ದಾರೆ. ಚಿತ್ರ ಮಿಸ್ಟರಿ ಥ್ರಿಲ್ಲರ್ ಕತೆ ಹೊಂದಿದೆ. ನಿಮ್ಗೊಂದಿಷ್ಟು ಪ್ರಶ್ನೆಗಳು ಕೇಳಬೇಕಿತ್ತು. Under the circumstances, you are a suspect. ನೀವು ನನ್ನಿಂದೇನೋ ಮುಚ್ಚಿಡ್ತಾ ಇದ್ದೀರಾ ಸರ್. ನೀವು ನನ್ನ ನಂಬ್ತಿರಲ್ವಾ? ಒಂದು ಕಾರ್ ಫ್ಲೈಓವರ್ ಕೆಳಗಿಳಿತು 3 ದಿನ. ಹಾಗೆ ಚಿತ್ರದ ನಿರ್ದೇಶನ ಮುಗಿದಿದ್ದು ರಾಧಿಕಾ ಚೇತನ್ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ರೋಗರ್ ನಾರಾಯಣ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಇವರು ಈ ಮೊದಲು ಹಾಲಿವುಡ್ ಚಿತ್ರಗಳಲ್ಲಿ ನಟಿಸಿರುವುದು ವಿಶೇಷ. ಕೆಲವು ಪ್ರಶ್ನೆಗಳನ್ನ ಕೇಳಲೇಬಾರದು. ಅವಾಗ ಉತ್ತರ ಸಿಗ್ಲಿಲ್ಲ ಅಂತ ಗಿಲ್ಟೇ ಇರೋದು. ಯಾರು ಕತೆ ಹೇಳಂಗಿರೋ ಸ್ವಲ್ಪ ನಂಬಂಗ್ ಹೇಳ್ಬೇಕ್ರಿ. ಹೀರೋ ಶಿವರಾಜ್ ಕುಮಾರ್ ವೇದಿಕಾ ಅಭಿನಯದ ಶಿವಲಿಂಗ ತೆರೆಗೆ ಬರಲು ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಜನವರಿ ಮೊದಲ ವಾರ ಶಿವಲಿಂಗ ತೆರೆಗೆ ಬರಬೇಕಿತ್ತು. ಆದ್ರೆ ಆ ಜಾಗಕ್ಕೆ ಕಿಲಿಂಗ್ ವಿರಪ್ಪನ್ ಬಂತು. ಅದು ಚೆನ್ನಾಗಿ ಓಡ್ತಿದ್ದ ಕಾರಣ ಶಿವಲಿಂಗ ಚಿತ್ರದ ಬಿಡುಗಡೆಯನ್ನ ಅನಿವಾರ್ಯವಾಗಿ ಮುಂದೂಡಲಾಯಿತು. ಇದೀಗ ಚಿತ್ರ ಫೆಬ್ರವರಿ 11 ತೆರೆಗೆ ಬರುವುದು ಪಕ್ಕ ಆಗಿದೆ. ಸಂತೋಷ್ ಮೇನ್ ಥಿಯೇಟರ್ ಗೋವಿಂದಾಯನ ಮಹ ಸುರೇಶ್ ನಿರ್ಮಾಣದ ಚಿತ್ರಕ್ಕೆ ಪಿ ವಾಸು ಆಕ್ಷನ್ ಕಟ್ ಹೇಳಿದ್ದಾರೆ. ವಿ ಹರಿಕೃಷ್ಣ ಅವರ ಸಂಗೀತ ಚಿತ್ರಕ್ಕಿದ್ದು ಪಿ ಕೆ ಎಚ್ ದಾಸ್ ರವರ ಕ್ಯಾಮ್ರಾ ಕೈ ಚಳಕವಿದೆ. ಸಂಧಾನ ಸಕ್ಸಸ್, ದಿನಕರ್ ಬುಲೆಟ್ ಪ್ರಕಾಶ್ ವಿವಾದ ಕ್ಲೋಸ್. ಹೌದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಮತ್ತು ಬುಲೆಟ್ ಪ್ರಕಾಶ್ ನಡುವಿನ ಕಿರೀಕ್ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಬಗೆಹರಿದಿದೆ. ಇನ್ಸ್ಪೆಕ್ಟರ್ ಶ್ರೀನಿವಾಸ ರಾಜು ಸಮ್ಮುಖದಲ್ಲಿ ನಡೆದ ದಿನಕರ್ ತೂಗುದೀಪ ಮತ್ತು ಬುಲೆಟ್ ಪ್ರಕಾಶ್ ಅವರ ಸಂಧಾನ ಯಶಸ್ವಿಯಾಗಿದೆ. ಇನ್ಸ್ಪೆಕ್ಟರ್ ಶ್ರೀನಿವಾಸ ರಾಜು ಸಮ್ಮುಖದಲ್ಲಿ ದಿನಕರ್ ತೂಗುದೀಪ್ ಮತ್ತು ಬುಲೆಟ್ ಪ್ರಕಾಶ್ ತಮ್ಮ ನಡುವೆ ಇದ್ದ ಭಿನ್ನಾಭಿಪ್ರಾಯ ಬಗೆಹರಿಸಿಕೊಂಡಿದ್ದಾರೆ. ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆ ಇತ್ತು, ಅದು ಈಗ ಸರಿ ಹೋಗಿದೆ. ಮಾತುಕತೆ ಮಾಡಿ ಸರಿ ಮಾಡಿಕೊಂಡಿದ್ದೇವೆ ಅಂತ ಮಾಧ್ಯಮಗಳಿಗೆ ದಿನಕರ್ ತೂಗುದೀಪ್ ಹೇಳಿಕೆ ನೀಡಿದ್ದಾರೆ. ಅವನೇನು ಅಂತ ನಿಮಗೆ ಅರ್ಥ ಆಗಲ್ಲ. ಅಭಿಮಾನಿಗಳಲ್ಲಿ ಗಣೇಶ್ ಕ್ಷಮೆ ಯಾಚಿಸಿದ್ದು ಯಾಕೆ? ಹೌದು, ಸದಾ ಪಟಪಟ ಅಂತ ಮಾತನಾಡಿಕೊಂಡು ಫುಲ್ ಜೋಶ್ನಲ್ಲಿ ಇರ್ತಿದ್ದ ಗೋಲ್ಡನ್ ಸ್ಟಾರ್ ಗಣೇಶ್ ಬೇಸರಗೊಂಡಿದ್ದಾರೆ. ಇದಕ್ಕೆ ಕಾರಣ ಅವರ ಸ್ಟೈಲ್ ಕಿಂಗ್ ಸಿನಿಮಾ. ಸ್ಟೈಲ್ ಕಿಂಗ್ ರಿಲೀಸ್ ಯಾವಾಗ, ಚಿತ್ರ ತಡವಾಗ್ತಿರುವುದಕ್ಕೆ ಕಾರಣ ಏನು ಅಂತ ಟ್ವೀಟ್ ಮಾಡುವ ಎಲ್ಲರಿಗೂ ಉತ್ತರ ನೀಡುವುದಕ್ಕೆ ಆಗದೆ ಗಣೇಶ್ ತಮ್ಮ ಟ್ವಿಟರ್ ಅಕೌಂಟ್ನಲ್ಲಿ ಕ್ಷಮೆ ಯಾಚಿಸಿದ್ದಾರೆ. ಚಿತ್ರ ಡಿಲೇ ಆಗಿರುವುದಕ್ಕೆ ಕ್ಷಮೆ ಇರಲಿ, ನಟನಾಗಿ ನನಗೆ ನನ್ನದೇ ಆದ ಚೌಕಟ್ಟಿದೆ. ಚಿತ್ರತಂಡದ ಜೊತೆ ಮಾತುಕತೆ ನಡೆಸಿದ್ದೇನೆ, ಅತಿ ಶೀಘ್ರದಲ್ಲಿ ಸಿನಿಮಾ ಬಿಡುಗಡೆ ಆಗಲಿದೆ ಅಂತ ಗಣೇಶ್ ಟ್ವೀಟ್ ಮಾಡಿ ಸಾರಿ ಕೇಳಿದ್ದಾರೆ. ಇಷ್ಟ ಕಣು ನಿನ್ನ ಪ್ರೀತಿ ಗೌರಿ ಶಿಖರ ಕಣು. ಸುಪ್ರಭಾತ, ಅಮೃತ ವರ್ಷಿಣಿ, ಲಾಲಿ, ನಿಶಬ್ದ, ಹಾಲಿವುಡ್ನಂತಹ ವಿಭಿನ್ನ ಕಥಾಹಂದರದ ಸಿನಿಮಾಗಳನ್ನ ನಿರ್ದೇಶಿಸಿರುವ ದಿನೇಶ್ ಬಾಬು ಅವರ ಪ್ರಿಯಾಂಕಾ ಸಿನಿಮಾ ಇಂದು ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ. ಪ್ರಿಯಾಂಕಾ ಉಪೇಂದ್ರ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವ ಈ ಚಿತ್ರದಲ್ಲಿ ಅವರ ಮನೋಜ್ಞ ಅಭಿನಯ ಪ್ರತಿಯೊಬ್ಬ ಮಹಿಳೆಯನ್ನ ಆಕರ್ಷಿಸುತ್ತಿದೆ. ಇದರ ಜೊತೆ ಇಂದು ಚಂದನವನದಲ್ಲಿ ಮತ್ತಾರು ಕನ್ನಡ ಚಿತ್ರಗಳು ಕೂಡ ಬಿಡುಗಡೆಗೊಂಡಿವೆ. ಆದ್ರೆ ನಿಮ್ಮಷ್ಟು ರೊಮ್ಯಾಂಟಿಕ್ ನೋಡೇ ಇಲ್ಲ ಬಿಡ್ರಿ, ಹಂಗ ಸಿನಿಮಾ ಸಿನಿಮಾ ನೋಡ್ದಂಗಿತ್ ನನಗೆ. ಅವ್ನು ಹಂಗ್ ಮಾಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯಾರು ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಿ? ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ಯಾವ ಅರ್ಥದಲ್ಲಿ ಹೇಳಿದ್ರಿ ಅಂತ ನಂಗೊಂದು.